ದಾಳಿ ಪ್ರತಿದಾಳಿ ಎಲ್ಲರಿಗೂ ಇವತ್ತು ಅಳಿವು ಉಳಿವಿನ ಪ್ರಶ್ನೆ ಆಗ್ಯದ, ಅಳಿವು ಉಳಿವಿನ ಪ್ರಶ್ನೆ ಆಗ್ಯದ. ಇವತ್ತು ಬಿ ಜೆ ಪಿಗೂ ಅಳಿವು ಉಳಿವಿನ ಪ್ರಶ್ನೆ. ಸಪೋಸ್ ಸೋತ್ರ ಇವತ್ತು ಇನ್ನು ಮುಂದಿನ 5 ವರ್ಷಗಳವರೆಗೆ ಅಷ್ಟರೊಳಗೆ ವಯಸ್ಸಾಗಿರ್ತದೆ ಮೋದಿಯವರು, ಅಷ್ಟರೊಳಗೆ ಬಿ ಜೆ ಪಿ ಇನ್ನೊಬ್ಬ ನಾಯಕನೇ ಇಲ್ಲಲ್ಲೇ. ಮೋದಿಜಿಯವ್ರನ್ನ ಬಿಟ್ಟರೆ ಇನ್ನೊಬ್ಬರು ನಾಯಕರೇ ಇಲ್ಲ. ಅವ್ರು ಉಳಿಗೊಟ್ಟಿಲ್ಲ, ಅವ್ರು ಇಲ್ಲ, ಆ ಮಾತು ಬೇರೆ, ಆ ಚರ್ಚೆ ಬೇರೆ ಕಡೆ. ಆದರೆ ಇವತ್ತು ಮೋದಿಜಿಯವ್ರ ಸೋತ್ರ ಅಲ್ಲಿ ಮತ್ತಾರು ಇಲ್ಲ. ಬಿ ಜೆ ಪಿ ಮತ್ತೆ ತನ್ನ ರಿಬಿಲ್ಡ್ ಮಾಡ್ಕೋಬೇಕು, ಹೊಸ ನಾಯಕನ ಹುಟ್ಟಾಕೋಬೇಕು, ಅದಕ್ಕೆ ತಮ್ಮದೇ ಒಂದು ಸಮಯ ತೊಗೊಳ್ತದೆ. ಕಾಂಗ್ರೆಸ್ ಅಥವಾ ಇವರು ಇಂಡಿಯಾ ಗೆದ್ದಪ್ಪ ಅಂತಂದ್ರೆ ಅವ್ರು ತಾವಾಗೇ ಬಡದಾಡಿ ಅದನ್ನು ಇದನ್ನು ಬಿಡಬೇಕು ವಿನಃ ಅಧಿಕಾರನ ಬಿಡಬೇಕು ಅಣ್ಣ. ಅವರು ಹೊಂದಾಣಿಕೆ ಮಾಡಿಕೊಂಡು ದೊಡ್ಡ ಮನಸ್ಸು ಮಾಡ್ಕೊಂಡು ಹೋದ್ರೆ ಅವ್ರ ರಾಜ್ಯ 5 ವರ್ಷ ನಿಶ್ಚಿತನ. ಯಾರು ಪ್ರಧಾನಿ ಆಗ್ತಾರೋ ಯಾರು ಬಿಡ್ತಾರೋ ಸೆಕೆಂಡರಿ. ಯಾಕೆಂದರೆ ಇಂಡಿಯಾದಲ್ಲೇ ಯಾರು ಪ್ರಧಾನಿ ಆಗ್ತಾರೆ, ಯಾರು ಸಂಯೋಜಕ ಆಗ್ತಾರೆ, ಎಷ್ಟು ಹೊಂದಾಣಿಕೆ ಆಗ್ತದೆ, ಇನ್ನೂ ಚರ್ಚೆ ನಡೆದದ ಅವ್ರ. ಇನ್ನು ನಾಳೆದ್ರಲ್ಲಿ ಗೆದ್ರೆ ಅಧಿಕಾರ ಲಾಲಸೆ ಆಸೆ ಎಷ್ಟು ಕೆಟ್ಟದಿರ್ತದೆ ಅಂದ್ರೆ ಹೇಳುವಂಥ ಅವಶ್ಯಕತೆ ಇಲ್ಲ. ನಾವು ಹಿಂದೆ ಇತಿಹಾಸದಲ್ಲಿ ನೋಡಿದ್ದೀವಿ ಈ ವಿಷಯವನ್ನು. ಯಾಕಂದರೆ ನಮ್ಮ ಮೊದಲನೇ ಜನತಾದಳ ಅದು ಜನತಾ ಪಕ್ಷ ಆಡಳಿತ ಬಂದಾಗ ಇದರಾಜವನ್ನು ಸೋಲಿಸಿ ಬಂದಾಗ ಮೊರಾರ್ಜಿ ಅವರಿಗೆ ಮತ್ತು ಚರಣ್ ಸಿಂಗರಿಗೆ ಯಾವ ರೀತಿ ಆಯಿತು. ನಂತರದಲ್ಲೇ ನಮ್ಮ ಇವರು ಜನತಾದಳ ಜೊತೆಗೆ ನಮ್ಮ ಚಂದ್ರಶೇಖರ್ ಮತ್ತು ಅದೇ ಕಾಲಕ್ಕೆ ವಿ ಪಿ ಸಿಂಗ್ ಅವರಿಗೆ ಯಾವ ರೀತಿ ಆಯಿತು, ಇವೆಲ್ಲ ನಾವು ಇತಿಹಾಸ ನೋಡಿದ್ವಿ. ಅಂಥದ್ದೇನಾದರೂ ಮತ್ತೊಮ್ಮೆ ರಿಪೀಟ್ ಆದ ಹಿಸ್ಟ್ರಿ ಮತ್ತು ಜಲ್ದಿ ಈ ನಮ್ಮ ಮೋದಿಯವ್ರದ್ದು ಕಡಿಬೋದೇನೋ ಅಥವಾ ಮತ್ತೆ ಯಾವುದೋ ರೂಪ ಪಡಿಬೋದು, ಯಾರಿಗೆ ಗೊತ್ತು. ಇಂಥ ಒಂದು ಸಂದರ್ಭದಲ್ಲೇ ಇವತ್ತು ಗಾಂಧೀಜಿಯವ್ರು ನೆನಪು ಮಾಡ್ಕೊಂಡಿದ್ದಾರೆ ಮೋದಿಜಿಯವರು, ಅದನ್ನು ಸ್ವಲ್ಪ ಮಾತಾಡಬೇಕಾಗಿದೆ. ಯಾಕಪ್ಪ ಅಂದರೆ ಪ್ರಜಾಪ್ರಭುತ್ವ ಏನೇನು ದೊರೆದ್ರು ಮತ್ತು ಮಾತಾಡಿದ್ದಾರೆ, ಮತ್ತು ಗ್ರಾಮ ರಾಜ್ಯದ ಬಗ್ಗೆ ಇನ್ನೂ ಸ್ವಲ್ಪ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇಲ್ಲಿವರೆಗೆ ಇಷ್ಟು ದಿನದವರೆಗೆ ಈ ರಾಮ ಮಂದಿರ ಕಟ್ಟುವಲ್ಲ ರಾಮನ ಉಪಯೋಗ ಮಾಡಿದ್ರಿ, ಇವತ್ತು ರಾಮರಾಜ್ಯ ಉಪಯೋಗ ಮಾಡ್ತಾ ಇದ್ರೆ ಮಾಡ್ರಿ ಅಡ್ಡಿ ಇಲ್ಲ. ಆದರೆ ಗಾಂಧೀಜಿಯವರು ರಾಮರಾಜ್ಯ ಅವರು ಅದು ನಿಮಗೂ ಗೊತ್ತದೆ, ಅದಕ್ಕಾಗಿ ನೀವು ಅದು ಸರಿಯಾಗಿ ಬಳಸಿದ್ದೀರಿ ಅದನ್ನು ಸರಿಯಾದ ಸಂದರ್ಭದಲ್ಲಿ. ಆದರೆ ಈ ಸಂದರ್ಭ ಕೇವಲ ಅಧಿಕಾರ ಪಡೆಯೋದಕ್ಕಾಗಿ ಆಗಬಾರ್ದು, ಅದು ಭಾಳ ಮಾತು. ನಾಳೆ ಮೋದಿಜಿಯವರು ಅಧಿಕಾರಕ್ಕೆ ಬಂದರೆ ಮತ್ತೆ ಈ ಹಳೆಯದು ರಿಪೀಟ್ ಆಗಬಾರ್ದು ಇದು. ಮತ್ತು ಈ ಒಂದು ಕಾರ್ಪೊರೇಟ್ಗಳನ್ನು ಅಥವಾ ಇನ್ನುಳಿದವರನ್ನು ತಮಗೆ ಬೇಕಾದಂಥವ್ರನ್ನು ತಮ್ಮ ಎದುರಾಳಿನ ತೆಗೆದುಹಾಕುವಂಥದ್ದನ್ನು ಇವೆಲ್ಲ ಬಿಟ್ಟು ನಿಜವಾಗಿ ಗಾಂಧೀಜಿಯವ್ರ ಮಾರ್ಗದಲ್ಲಿ ಹೋಗುವಂಥ ಪ್ರಯತ್ನವನ್ನು ಇವರು ಮಾಡಲಿಕ್ಕೆ ಸಾಧ್ಯ ಅಲ್ಲ ಮೋದಿಜಿಯವರು. ಅದು ನಮ್ಮ ಆರ್ ಎಸ್ ಎಸ್ ಮತ್ತು ಇವತ್ತು ಸಂಘ ಪರಿವಾರದವ್ರು ಮಾಡಿಕೊಡ್ತಾರೆ ಗಾಂಧೀಜಿಯವರ ಆಡಳಿತವನ್ನು. ಇವತ್ತು ಜನರ ಮನಸ್ಸನ್ನು ಒಂದು ಕಡೆ ಒಲಿಸ್ಬೇಕಂತೇಳಿ ಕಾಂಗ್ರೆಸ್ನ ಹೊಡಿಬೇಕಂತೇಳಿ ಇವರು ಬಳಸಿದ್ದಾರೆ ಈ ಪದವನ್ನು ಗಾಂಧೀಜಿಯವರದ್ದು. ಗಾಂಧೀಜಿ ಗ್ರಾಮರಾಜ ರಾಮರಾಜ ರಾಮರಾಜ ಅಂದಿದ್ರು ಗಾಂಧೀಜಿಯವರು, ಹೌದು ಅಂದಿದ್ರು. ಆದರೆ ಅವರ ರಾಮರಾಜ್ಯ ಯಾವುದಪ್ಪ ಅಂದರೆ ಪ್ರತಿ ಹಳ್ಳಿಯಲ್ಲೂ ಸ್ವತಂತ್ರವಾಗಿ ನಿಲ್ಲಬೇಕು, ಪ್ರತಿ ಹಳ್ಳಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಉದ್ಯೋಗ ಸಿಗಬೇಕು, ತಮ್ಮ ಕೃಷಿ ಆಧಾರಿತ ಉದ್ಯೋಗಗಳು ಬೆಳಿಬೇಕು. ಎಷ್ಟು ಅದ್ಭುತವಾದ ವಿಚಾರ ಇತ್ತಪ್ಪ ಅಂದರೆ ಸಪೋಸ್ ಏನಾದರೂ ಅವತ್ತು ನೆಹರೂಜಿಯವರು ಪ್ರಾಮಾಣಿಕವಾಗಿ ಗಾಂಧೀಜಿಯವರ ಗ್ರಾಮರಾಜ್ಯ ಅಂತಂದಿದ್ರೆ ಇವತ್ತಿನ ಈ ಸ್ಥಿತಿ ಇರ್ತಿರಲಿಲ್ಲ. ಪ್ರತಿ ಗ್ರಾಮನು ಇವತ್ತು ಬಲಿಷ್ಠ ಇರ್ತಿತ್ತು, ಪ್ರತಿ ಗ್ರಾಮನು ಕುಡಿಯುವ ನೀರಿನ ಸಮಸ್ಯೆಯಿಂದ ಮುಕ್ತಿ ಇರ್ತಿತ್ತು, ಪ್ರತಿ ಗ್ರಾಮನು ಈ ಕಲಿಕೆಯಿಂದ ಏನಪ್ಪ ಅಂತ ಒಳ್ಳೆಯ ಅಭ್ಯಾಸನ ಪಡೆದ ಇವತ್ತೆಲ್ಲ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನುಷ್ಯನು ಇವತ್ತು ನಮ್ಮ ವಿದ್ವತ್ತಿನಿಂದ ಕಲಿಕೆಯಿಂದ ಇವತ್ತೊಬ್ಬ ಸುಸಂಸ್ಕೃತವಾದಂಥ ಸಮಾಜವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇತ್ತು. ಅದೇ ಕಾಲಕ್ಕೆ ನಮ್ಮಲ್ಲಿ ವೈಜ್ಞಾನಿಕತೆ ಬೆಳೆಯೋಕ್ಕೆ ಸಾಧ್ಯ ಇತ್ತು. ಯಾಕಂದರೆ ಶಿಕ್ಷಣ ಎಲ್ಲ ಕಡೆ ಹಬ್ಬಿದ್ದಪ್ಪ ಅಂದರೆ ವೈಜ್ಞಾನಿಕ ತಾನೇ ಬರ್ತದೆ ರೀ, ನಾವು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ವೈಜ್ಞಾನಿಕ ಬಂದಂಗೆ ಯಾರು ಸಂತರ ಮಾಡಲಾರಂಥ ಕೆಲಸವನ್ನು ಈ ವಿಜ್ಞಾನ ಮಾಡ್ಯದ ನೋಡಿರಿ. ನಮ್ಮಲ್ಲಿ ರೈಲ್ವೆ ಬಂತು, ಬಸ್ಗಳು ಬಂತು, ಮತ್ತೆನೂ ಬಂತು, ವಾಹನಗಳು ಬಂತು, ಇವೆಲ್ಲ ಬಂದಂಗೆ ನಮ್ಮಲ್ಲಿ ಸಹಜವಾಗಿ ನಮ್ಮಲ್ಲಿ ಜಾತಿ ಐತೆ, ಧಾರ್ಮಿಕ ಮತಾಂತೈತೆ, ತಂತ್ರ ಕಿತ್ತು ಹೋಗಿಬಿಟ್ಟು ರೀ ಅವು. ಈ ಹೋಟೆಲ್ ಬಂದಾಗಿಂದ ರೀ ಸಹಜವಾಗಿ ಜಾತಿ ತಾನು ಮುರುಗೋದು ಹೋಗಿಬಿಟ್ಟು. ಮೊದಲು ಒಬ್ಬರ ಮನೆಯಲ್ಲಿ ನೀರು ಕುಡಿತಿರಲ್ಲ ಒಬ್ಬರು ಮಾತು, ಇವತ್ತು ಅದು ಇಲ್ಲ ಅಂತಲ್ಲ, ಅದು ಪ್ರಮಾಣ ಭಾಳಷ್ಟು ಕಡಿಮೆ ಹೋಗಿಬಿಟ್ಟು. ಅದೇ ವೈಜ್ಞಾನಿಕ ಬೆಳೀತು. ಇವತ್ತು ನಾವು ಕೈಯಲ್ಲಿ ಹಂಗೆ ಇಲ್ಲ, ನಮ್ಮ ಮೊಬೈಲ್ಗಳ ಮೂಲಕ ಇಡೀ ಜಗತ್ತನ್ನು ನೋಡುವಂಥದ್ದು ಬಂದುಬಿಟ್ಟಿತ್ತು ಇವತ್ತು ಆ ವಿಜ್ಞಾನದಿಂದ. ಇವತ್ತು ಪ್ರತಿ ಹಳ್ಳಿನೂ ಒಂದು ವೈಜ್ಞಾನ ಕೇಂದ್ರ ಆಗಿ ಹೋಗ್ತಿತ್ತು. ಅದು ವಿಜ್ಞಾನದ ಕೇಂದ್ರ ಆಗುವುದಷ್ಟೇ ಅಲ್ಲ, ತನ್ನ ಸ್ವತಃ ಅಗ್ರಿಕಲ್ಚರ್ ಜೊತೆಗೆ ಇನ್ನುಳಿದ ವಸ್ತುಗಳನ್ನು ತಯಾರು ಮಾಡುತ್ತಾ